ನಾನು ಮಾಧ್ಯಮದಲ್ಲಿ ಎರಡು ಮೂರು ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಮೈಸೂರು ಜಿಲ್ಲಾಧಿಕಾರಿಗಳ ಬಗ್ಗೆ ಚುನಾಯಿತ ಪ್ರತಿನಿಧಿಗಳು ಇಬ್ಬರು ಶಾಸಕರು ಒಬ್ಬರು ಎಂ ಎಲ್ ಸಿ ಅವರು ಪದೇ ಪದೇ ಹೇಳಿಕೆ ಕೊಡ್ತಾ ಇರತಕ್ಕಂಥದ್ದು ಪತ್ರದ ಮುಖಾಂತರ ರಿಪ್ಲೈಗಳನ್ನು ಮಾಡ್ತಾ ಇರುವಂಥದ್ದನ್ನು ನಾನು ನೋಡಿದ್ದೀನಿ ನೆನ್ನೆ ನನಗೆ ಸೋಮಶೇಖರ್ ಅವರು ನಮ್ಮ ಜಿಲ್ಲಾ ಮಂತ್ರಿಗಳು ನನಗೆ ಮಾಹಿತಿಯನ್ನು ನೀಡಿದರು ನೆನ್ನೆ ಜಿಲ್ಲಾಧಿಕಾರಿಗಳು ನನ್ನನ್ನು ಭೇಟಿ ಮಾಡೋಕ್ಕೆ ಬಂದಿದ್ದರು ಸಂಜೆ ಆ ಸಂದರ್ಭದಲ್ಲಿ ಅವರಿಗೆ ಹೇಗೆ ಜನಪ್ರತಿನಿಧಿಗಳ ಜೊತೆ ನಡ್ಕೊಬೇಕು ಮತ್ತು ಜನಪ್ರತಿನಿಧಿಗಳು ಕೂಡ ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಹೇಗೆ ಗೌರವವನ್ನು ಕೊಡಬೇಕು ಇವೆರಡೂ ಕೂಡ ಭಾಳ ಇಂಪಾರ್ಟೆಂಟು ಒಬ್ಬ ಜಿಲ್ಲಾಧಿಕಾರಿಯಾಗಿ ಅಭಿವೃದ್ಧಿ ಪರವಾಗಿ ಜನರ ಸಹಕಾರವನ್ನು ತೆಗೆದುಕೊಂಡು ಚುನಾಯಿತ ಪ್ರತಿನಿಧಿಗಳ ಸಹಕಾರದಿಂದ ಕೆಲಸ ಮಾಡಬೇಕು ಇವತ್ತು ಜನಸ್ಪಂದನ ಅನ್ನೋ ಕಾರ್ಯಕ್ರಮದಲ್ಲಿ ಶಾಸಕರನ್ನು ಕರೀದೆ ಮಾಡಿರೋವಂಥದ್ದು ಮತ್ತು ಶಾಸಕರು ಬಂದಾಗ ಅದಕ್ಕೆ ಗೌರವ ಕೊಟ್ಟಿಲ್ಲ ಈ ಥರದೆಲ್ಲ ಹೇಳಿಕೆಗಳನ್ನು ನೋಡಿದ್ದೀನಿ ಅದರಿಂದ ನೆನ್ನೆ ನಾನು ಹೇಳಿದ್ದೀನಿ ಜನಪ್ರತಿನಿಧಿಗಳು ಹೇಗೆ ಕರೆದಾಗ ಅವ್ರಿಗೆ ಪ್ರೋಟೋಕಾಲ್ ಪ್ರಕಾರ ಅವ್ರಿಗೇನು ಗೌರವ ಕೊಡಬೇಕು ಅವ್ರದೇ ಆದಂಥ ಟೈಮ್ ಕೊಟ್ಟು ಅವ್ರಿಗೆ ಉದ್ಘಾಟನೆ ಅಥವಾ ಆ ಥರದ್ದು ಏನಾನ ಒಂದು ಕಾರ್ಯಕ್ರಮ ಕೊಟ್ಟು ಅವ್ರನ್ನ ಕಳಿಸಿದ್ರೆ ಮುಂದೆ ಅವರು ಜನಸ್ಪಂದನ ರೆಗ್ಯುಲರಾಗಿ ಅಧಿಕಾರಿಗಳು ಅರ್ಜಿಗಳನ್ನು ತೆಗೆದುಕೊಂಡು ಖಾತಾ ಕಂದಾಯ ಇರ್ಬೋದು ಪೋಡಿ ಇರ್ಬೋದು ಓಲ್ಡೇಜ್ ಪೆನ್ಷನ್ಸ್ ಇರ್ಬೋದು ಈ ಥರದ್ದೆಲ್ಲ ಕಂಟಿನ್ಯೂಸ್ ಮಾಡಬೇಕಾಗ್ತೈತೆ ಅಲ್ಲಿ ಜನಪ್ರತಿನಿಧಿಗಳು ಬೇಕಾಗಿರಲ್ಲ ಉದ್ಘಾಟನೆ ಸಂದರ್ಭದಲ್ಲಿ ಮಾಡಿ ಅವರ ಅಧಿಕಾರಿಗಳ ಕಾರ್ಯಗಳ ಮಾಡುವಂಥದ್ದಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ಹೇಳಿದ್ದೀನಿ ಆ ದೃಷ್ಟಿಯಿಂದ ನಾನು ನನ್ನ ಜಿಲ್ಲಾಧಿಕಾರಿಗಳ ಮಾತಾಡಿದ್ದೀನಿ ಜನಸ್ಪಂದನ ಕಾರ್ಯಕ್ರಮ ರದ್ದು ಮಾಡೋಕ್ಕೆ ಹೇಳಿದ್ದೀನಿ ಜನಸ್ಪಂದನ ಕಾರ್ಯಕ್ರಮ ರದ್ದು ಮಾಡ್ತಾ ಇದ್ದೀರಿ ಮುಂದಿನ ತಿಂಗಳು ಇಡೀ ರಾಜ್ಯದಲ್ಲಿ ಹಳ್ಳಿಗೆ ನಡೆಯಿರಿ ಜಿಲ್ಲಾಧಿಕಾರಿಗಳೇ ನಮ್ಮದು ಕಾರ್ಯಕ್ರಮ ಇತ್ತಲ್ಲ ಅದು ಕೋವಿಡಿಂದ ನಿಂತಿತ್ತು ನಾವು ಉದ್ಘಾಟನೆ ಸಂದರ್ಭದಲ್ಲಿ ಅದರಿಂದ ಹಳ್ಳಿಗೆ ನಡೆಯಿರಿ ಜಿಲ್ಲಾಡಳಿತ ಅಂತ ಏನು ಕಾರ್ಯಕ್ರಮ ಮಾಡ್ತಾಯಿದ್ರು ಮುಂದಿನ ತಿಂಗಳು ಶುರುವಾಗ್ತದೆ ಅದಕ್ಕೆ ನಾವು ರೂಲ್ಸ್ ಆ್ಯಂಡ್ ಇದನ್ನು ಗೈಡ್ಲೈನ್ಸನ್ನು ಫ್ರೇಮ್ ಮಾಡ್ತೀರಿ ಅಲ್ಲಿ ಎಂ ಪಿ ಏನು ಮಾಡಬೇಕು ಎಮ್ ಎಲ್ ಎ ಬಂದು ಯಾವ ರೀತಿ ಕೆಲಸ ಮಾಡಬೇಕು ಅದಾದಮೇಲೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗಳು ಅವರು ಏನು ಕೆಲಸ ಮಾಡಬೇಕು ಪ್ರತಿ ಗ್ರಾಮ ಪಂಚಾಯತಿಗೆ ಹೋದಾಗ ಅಲ್ಲಿ ಅಂಗನವಾಡಿಗೆ ಭೇಟಿ ಮಾಡಬೇಕು ಶಾಲೆಗಳಿಗೆ ಭೇಟಿ ಮಾಡಬೇಕು ಅಲ್ಲಿ ಸ್ಮಶಾನ ಇದೆಯೋ ಇಲ್ಲೋ ಅನ್ನೋದು ನೋಡಬೇಕು ಅಲ್ಲಿ ಜನರ ಅಹವಾಲು ಏನಿದೆ ಪೌತಿ ಖಾತಾ ಇರ್ಬೋದು ಓಲ್ಡೇಜ್ ಪೆನ್ಷನ್ಸ್ ಇರ್ಬೋದು ಇದನ್ನು ಬಗೆಹರಿಸಬೇಕು ಮತ್ತು ಅಲ್ಲೇ ಊಟ ಮಾಡಬೇಕು ಅಂಗನವಾಡಿಯಲ್ಲೇ ಊಟ ಮಾಡಬೇಕು ಅವರು ಈ ಥರದ್ದೆಲ್ಲ ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೂ ಗೈಡ್ಲೈನ್ಸನ್ನು ನಾವು ಮಾಡೋರಿದ್ದೀವಿ ಕೆಲವು ಜಿಲ್ಲಾಧಿಕಾರಿಗಳು ಉರುಪ್ರಿಯಿಂದ ನಾವು ಅಲ್ಲೇ ವಾಸ್ತವ್ಯ ಮಾಡ್ತೀರಿ ಅಂತ ಹೇಳಿದ್ದಾರೆ ಅದು ಅವರ ಆಪ್ಷನ್ಗೆ ಬಿಡ್ತೀರಿ ಆದರೆ ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೆ ಇರಬೇಕು ಪ್ರತಿ ತಿಂಗಳು ಒಂದು ಡೇಟಲ್ಲಿ ಇರಬೇಕು ಮಂಜುನಾಥ ಅವ್ರ ಜೊತೆ ಜಿಲ್ಲಾಧಿಕಾರಿಗಳೇ ಮಾತಾಡಿದ್ದಾರೆ ಸಾಲುವಾಗಿದ್ದ ಮಂಜುನಾಥ ಅವರ ಜೊತೆ ಮಾತಾಡಿರೋದು ಸಾರಾ ಮಹೇಶ್ ಜೊತೆ ನಾನು ಮಾತಾಡ್ತೀನಿ ಇವತ್ತು ಫೋನ್ ಮುಖಾಂತರ ನಮ್ಮ ನಾಯಕರಿದ್ದಾರೆ ಇಲ್ಲಿ ಎಮ್ ಎಲ್ ಎ ಸಾಹೇಬರು ಅವ್ರ ಜೊತೆ ಅವ್ರ ಹತ್ರ ಮಾತಾಡಿದ್ದೀನಿ ನಾನೇ ರಾತ್ರಿ ಇವಾಗ ನಾನು ಸಾರಾ ಮಹೇಶ್ ಹತ್ರ ಮಾಡ್ತೀನಿ ಇದಕ್ಕೆ ಅಂತ್ಯ ಆಡೋಣ ಸಾಕು ಇಲ್ಲಿಗೆ ಮುಗಿಲಿ ಇದಕ್ಕೆ ಇವತ್ತು ಅಂತ್ಯ ಆಡೋಣ ಈ ಸಮಸ್ಯೆ ಇವತ್ತಿಂದ ಉದ್ಭವ ಆಗಲ್ಲ ಈಗ ನೆನ್ನೆ ಕೊಡಗಿನಲ್ಲಿ ಎರಡು ತಾಲೂಕು ಹೊಸ ತಾಲೂಕನ್ನು ಪ್ರಸ್ತಾವನೆ ಬಂದಿತ್ತು ಒಂದು ತಾಲೂಕನ್ನು ನೆನ್ನೆ ಉದ್ಘಾಟನೆ ಮಾಡಿದ್ದೀನಿ ಇನ್ನೊಂದು ತಾಲೂಕನ್ನು ಇನ್ನೊಂದು ತಿಂಗಳೊಳಗಡೆ ನಾನು ಶುರು ಮಾಡ್ತೀನಿ ಯಾಕಂದರೆ ದೊಡ್ಡದಾಗಿದೆ ವಿಶಾಲ ಕೊಡಗು ಭಾಳ ವಿಸ್ತೀರ್ಣವಾಗಿ ಭಾಳ ದೊಡ್ಡದಿದೆ ಆ ದೃಷ್ಟಿಯಿಂದ ತಾಲೂಕುಗಳ ಅವಶ್ಯಕತೆ ಇದೆ ಅದನ್ನು ಕೊಡಗಿಗೆ ಮಾತ್ರ ಸಂಬಂಧಪಟ್ಟಂತೆ ನಾವು ಮಾಡಿದ್ದೀವಿ ಡಿ ಕೆ ಶಿವಕುಮಾರ್ ಯಾವಾಗಲೂ ಗಾಳಿಯಲ್ಲಿ ಗುಂಡುಡಿಯೋಂಥದ್ರಲ್ಲಿ ಎಕ್ಸ್ಪರ್ಟ್ ಅವರು ಆರ್ ಆರ್ ನಗರ ಚುನಾವಣೆ ಮತ್ತು ಶಿರಾ ಚುನಾವಣೆಯಲ್ಲಿ ಸೋತ ಮೇಲೆ ಅವ್ರಿಗೆಲ್ಲ ಒಂದು ರೀತಿ ಅಸ್ತಿತ್ವದ ಸಮಸ್ಯೆ ಆಗಿದೆ ಆದ್ದರಿಂದ ಗಾಳಿಯಲ್ಲಿ ಗುಂಡೊಡಿತಾ ಇರ್ತಾರೆ ಆ ಗುಂಡಿಗೆಲ್ಲ ಸರ್ಕಾರ ರಿಪ್ಲೈ ಮಾಡಬೇಕು ಅಂತ ಏನಿಲ್ಲ ಅದರಿಂದ ಯಾವುದೇ ರೀತಿ ಈಗ ಸಂತೋಷ ಕೂಡ ಚೇತರಿಕೆಯಾಗಿ ಮನೆಗೆ ಹೋಗ್ತಾ ಇದ್ದಾರೆ ಏನಾನ ಇದ್ದರೆ ಅವರೇ ಹೇಳ್ತಾರೆ ಅವರೇನು ಸ್ಟೇಟ್ಮೆಂಟೇ ಮಾಡಿಲ್ಲ ಅಂದರೆ ಇದರಲ್ಲಿ ಏನು ಅರ್ಥನೇ ಇಲ್ಲ ಅದರಿಂದ ಯಾಕಾಯಿತು ಅವರು ಮರವಿನಿಂದ ನಿದ್ದೆ ಗುಳಿಗೆ ತಗೊಂಡ್ರ ಅಥವಾ ಗೊತ್ತಿದ್ದು ತಗೊಂಡ್ರ ಇದು ತನಿಖೆ ಆಗಬೇಕಾಗಿರುವಂಥದ್ದು ಈಗಾಗಲೇ ಗೃಹ ಸಚಿವರು ಹೇಳಿದ್ದಾರೆ ನಾನು ತನಿಖೆ ಮಾಡ್ತೀನಿ ನಿಷ್ಪಕ್ಷವಾಗಿ ಅಂತ ಬೊಮ್ಮಾಯಿ ಮೇಲೆ ಭರವಸೆ ಇಟ್ಕೊಂಡು ಅದನ್ನು ಅಲ್ಲಿಗೆ ಬಿಡೋದು ಒಳ್ಳೆಯದು ಅದನ್ನು ರಾಜಕೀಯ ಗೊಳಿಸುವಂಥದ್ದು ಸರಿಯಲ್ಲ ಈಗ ಅವರು ಮನೆಗೆ ವಾಪಸ್ ಹೋಗ್ತಾ ಇರೋದ್ರಿಂದ ಇದಕ್ಕೆ ಅಂತ್ಯ ಆಡೋವಂಥದ್ದು ಒಳ್ಳೆಯದು ಯಡಿಯೂರಪ್ಪನವರು ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದಾರೆ ನಮ್ಮ ಕೇಂದ್ರದ ನಾಯಕರು ನಡ್ಡಾಜಿಯವರು ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಅವ್ರಿಗೆ ಮುಖ್ಯಮಂತ್ರಿ
ಆಗುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅವರು ನಮ್ಮೆಲ್ಲರ ದೃಷ್ಟಿಯಿಂದ ಅವರೇ ಇನ್ನೂ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿರಬೇಕು. ಫ್ಲಡ್ ಸಂದರ್ಭದಲ್ಲಿ, ಕೋವಿಡ್ ಸಂದರ್ಭದಲ್ಲಿ ಅಷ್ಟು ವಯಸ್ಸಾಗಿದ್ದರೂ ಕೂಡ ಯುವಕರ ನಾಚಿಸುವಂಥ ರೀತಿಯಲ್ಲಿ ಓಡಾಡಿದ್ದಾರೆ. ಆ ಕಾಲದಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಮನೇಲಿ ಕೂತಾಗೂ ಕೂಡ ಯಡಿಯೂರಪ್ಪನವರು ಬೀದಿ ಬೀದಿ ಸುತ್ತಿದ್ದಾರೆ, ಕೆಲಸ ಮಾಡಿದ್ದಾರೆ. ಅದರಿಂದ ಏನೂ ತಪ್ಪಿಲ್ಲದೆ, ಯಡಿಯೂರಪ್ಪನವ್ರದ್ದು ಯಾವುದೇ ತಪ್ಪಿಲ್ಲದೆ ತೆಗೆಯುವಂಥದ್ದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದರಿಂದ ನಾನು ಮೊನ್ನೆನೂ ಕೂಡ ಕೇಂದ್ರದ ನಾಯಕರನ್ನು ಭೇಟಿ ಮಾಡಿ ಬಂದಿದ್ದೀನಿ. 4-5 ನಾಯಕರು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ, ಸಂತೋಷ್ ಅವ್ರನ್ನ ಭೇಟಿ ಮಾಡಿದ್ದೀನಿ, ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಭೇಟಿ ಮಾಡಿದ್ದೀನಿ, ನಮ್ಮ ಇನ್ಚಾರ್ಜ್ ಅವರು ಅರುಣ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ, ನಮ್ಮ ರೈಲ್ವೆ ಮಂತ್ರಿಗಳನ್ನು ಭೇಟಿ ಮಾಡಿದ್ದೀನಿ. ಎಲ್ಲೂ ಕೂಡ ಈ ನಾಯಕತ್ವದ ಬದಲಾವಣೆ ಬಗ್ಗೆ ಎಲ್ಲೂ ಕೂಡ ಪ್ರಶ್ನೆ ಉದ್ಭವ ಆಗಿಲ್ಲ. ಇದು ಕರ್ನಾಟಕದಲ್ಲೇ ಗಿರಿಗಿಟ್ಲೆ ಹೊಡಿತಾ ಇದೆ, ಕರ್ನಾಟಕದಲ್ಲಿ ಮಾತ್ರ ಇದು ಸುದ್ದಿ ಆಗಿರೋದು, ಡೆಲ್ಲಿಯಲ್ಲಿ ಯಾವುದೇ ರೀತಿ ಸುದ್ದಿ ಇಲ್ಲ. ಅದಕ್ಕೆ ಯಡಿಯೂರಪ್ಪನವರು ಇನ್ನೂ 2.5 ವರ್ಷಗಳ ಕಾಲ ಮುಂದುವರಿಲಿ. ಈಗ ಸಚಿವ ಸಂಪುಟ ರಚನೆ ಮಾಡಬೇಕು, ವಿಶೇಷವಾಗಿ ನಮಗೆ ನಮ್ಮ ಸರ್ಕಾರ ಬರೋಕ್ಕೆ ಕಾರಣಕರ್ತರಾದಂಥ ಶಾಸಕರು ಏನಿದ್ದಾರೆ ಅವರು ರಾಜೀನಾಮೆ ಕೊಟ್ಟು ಬಂದಿದ್ದಾರೆ, ತ್ಯಾಗ ಮಾಡಿದ್ದಾರೆ. MTB ನಾಗರಾಜ್ ಇರ್ಬೋದು, ಶಂಕರ್ ಇರ್ಬೋದು, ಮುನಿರತ್ನ ಇರ್ಬೋದು, ಇವರೆಲ್ಲ ಕೂಡ ತ್ಯಾಗ ಮಾಡಿ ಬಂದಿದ್ದಾರೆ. ಅವ್ರಿಗೆ ಕೊಡುವಂಥದ್ದು ನಮ್ಮ ಕರ್ತವ್ಯ, ಅದನ್ನು ಮಾಡೇ ಮಾಡ್ತೀರಿ. ಯಡಿಯೂರಪ್ಪನವರು ನಾವು ಎಲ್ಲರೂ ಸೇರಿ ಮಾಡೇ ಮಾಡ್ತೀರಿ. ಈಗ ಗ್ರಾಮ ಪಂಚಾಯತಿ ಚುನಾವಣೆ ಏನು ಇವತ್ತು ಘೋಷಣೆ ಆಗ್ಬೋದೇನೋ, ಇವತ್ತು ಅಥವಾ ನಾಳೆ, ಅದೇ ರೀತಿ ಅಸೆಂಬ್ಲಿ ಇದೆ, ಇವೆಲ್ಲ ನೋಡಿಕೊಂಡು ಕೇಂದ್ರದವರು ತೀರ್ಮಾನ ತೆಗೆದುಕೊಳ್ತಾರೆ. ಕೇಂದ್ರದವರು ತೀರ್ಮಾನ ತೆಗೆದುಕೊಳ್ಳದೆ ನಾವು ವಿಸ್ತರಣೆ ಮಾಡೋಕ್ಕೆ ಆಗಲ್ಲ. ಆ ದೃಷ್ಟಿಯಿಂದ ಕೇಂದ್ರದ ಒಂದು ನಿರೀಕ್ಷೆಯನ್ನು ನಾವು ಕಾಯ್ತಾ ಇದ್ದೀರಿ. ಕೇಂದ್ರದ ನಿರೀಕ್ಷೆ ಬರೋವರೆಗೂ ಮಂತ್ರಿಮಂಡಲ ನಿರೀಕ್ಷೆ ಆಗಲ್ಲ. ಒಕ್ಕಲಿಗರ ಒಂದು ನಿಗಮ ಪ್ರಾಧಿಕಾರ ಆಗಬೇಕು. ಈಗಾಗಲೇ ನನಗೆ ಒಕ್ಕಲಿಗರ ಸಮಾಜದ ಮುಖಂಡರೆಲ್ಲ ಬಂದು ನನಗೆ ಸ್ವಾಮೀಜಿಯವರು ಕೂಡ 4 ಬಾರಿ ಫೋನ್ ಮಾಡಿದರು. ಇವರು ಆದಿಚುಂಚನಗಿರಿ ನಿರ್ಮಾನಂದ ಸ್ವಾಮಿಗಳು ಕೂಡ, ಹಲವಾರು ಸಾಹಿತಿಗಳು, ಸಮಾಜದ ಮುಖಂಡರೆಲ್ಲ ಬಂದು ನನ್ನನ್ನು ಭೇಟಿ ಮಾಡಿ ಮನವಿ ಕೊಟ್ಟಿದ್ದಾರೆ. ನಾನು ಆ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸಿ ಮಾತಾಡಿದ್ದೀನಿ, ಸುಮಾರು 1/2 ಗಂಟೆಗಳ ಕಾಲ ಮಾತಾಡಿದ್ದೀನಿ. ಸೊ ಒಕ್ಕಲಿಗರ ನಿಗಮ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯನೂ ಕೂಡ. ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.